ಸಾತ್ರೆ ಈ ಒಂದು ಪೋಸ್ಟ್ ಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ ನಿಮಗೆ ಮೊದಲಿಗೆ ಆನ್ಲೈನ್ ಮುಖಾಂತರ ಸಂದರ್ಶನ ಇರತ್ತೆ ಅದ ನಂತರ ಡಾಕ್ಯುಮೆಂಟ್ ಸರಪೇಷನ್ ಮಾಡ್ಕೊಂಡು ನೇರವಾಗಿ ಪೋಸ್ಟ್ ಗೆ ಮಾಡ್ತಾರೆ ಅವ್ನ ಶಿಕ್ಷಕರೇ ತುಂಬಾ ಜನ ನಂಬೋದಲ್ಲ ಆದ್ರೆ ನಂಬಲೇಬೇಕು ಇದು ಸಂಪೂರ್ಣ ಕೇಂದ್ರ ಸರ್ಕಾರ ಹುದ್ದೆಗೆ ಇರತ್ತೆ ಅವ್ನ ವೀಕ್ಷಕರೇ ಆದಷ್ಟು ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಒಂದು ಅಭ್ಯರ್ಥಿಗೆ ಅರ್ಜಿಯನ್ನ ಕರೆದಿರ್ತಾರೆ ಮತ್ತೆ ಈ ಒಂದು ಅಧಿಸೂಚನೆ ಜಾರಿ ದಿನಾಂಕ ನೀವೇ ನೋಡಬಹುದು ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಹೊಸ ಅಧಿಸೂಚನೆ ಆಗಿರಹೆ ಈ ಒಂದು ಅಧಿಸೂಚನೆ ನಿಮಗೂ ಕೂಡ ಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ವರ್ಷ ಕೊಟ್ಟಿದ್ದೇವೆ ಅಲ್ಲಿಂದ ಡಾನರ್ ಮಾಡ್ಕೊಂಡು ಹೆಚ್ಚಿನ ಮಾಹಿತಿನ ಪಡ್ಕೋಬಹುದು ಮತ್ತೆ ಈ ಒಂದು ಗೆ ಆಯ್ಕೆ ಆದ್ರೆ ನಿಮಗೆ ಮಂತ್ಲಿ ವೇತನ ಸುಮಾರು ನಲವತ್ತೊಂಬತ್ತು ಸಾವಿರ ತನಕ ವೇತನ ಆಗಿರತ್ತೆ ಈ ಒಂದು ವೇತನ ನಿಮಗೆ ಒಂದೇ ರೀತಿ ಇರೋದಿಲ್ಲ ವರ್ಷಕ್ಕೊಮ್ಮೆ ವೇತನ ಕೂಡ ಹೆಚ್ಚಿಗೆ ಮಾಡ್ತಾರೆ ಅದು ಮೊದಲನೇ ವರ್ಷಕ್ಕೆ ಸಂಬಂಧಪಟ್ಟಂತೆ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚಿಗೆ ಮಾಡ್ತಾರೆ ಮತ್ತೆ ಎರಡನೇ ವರ್ಷದಲ್ಲಿ ಎಷ್ಟು ಹೆಚ್ಚಾಗತ್ತೆ ಮೂರನೇ ವರ್ಷದಲ್ಲಿ ಎಷ್ಟು ಹೆಚ್ಚಿಗೆ ಮಾಡ್ತಾರೆ ಮುಂದಗಡೆ ತಿಳಿಸಿಕೊಡ್ತವೆ ಮತ್ತೆ ಇನ್ನೊಂದು ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಯಸ್ಸಿನ ಮಿತಿ ಕೂಡ ಸರಿಲಿಕ್ಕೆ ಲಿಕ್ರ ಅದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ ಅದರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ ಇನ್ನು ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವ ವಿಧಾನದ ಬಗ್ಗೆ ಮತ್ತೆ ಏನೇನು ಕಂಡೀಷನ್ ಇಟ್ಟಿದ್ದಾರೆ ಯಾರು ಅರ್ಜಾನ ಸಲ್ಲಿಸಬೇಕು ಡೀಟೇಲ್ಸ್ ಆಗಿ ವಿವರ ಇರತ್ತ ಈ ಒಂದು ಡೋದಲ್ಲಿ ವಿಡಿಯೋ ಕುಣತನ ಕಾಲ ಸಂಪೂರ್ಣ ಮಾಹಿತಿ ಅರ್ಥ ಆಗ್ಬೇಕಂದ್ರೆ ಮತ್ತೆ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜುಕಿನ ಬೆಲ್ ಬಟನ್ ಅನ್ನ ಆಲ್ ಮೇಲೆ ಪ್ರೆಸ್ ಮಾಡ್ಕೊಳ್ಳಿ ನಾವು ಹಾಕಲ್ಲ ಹೊಸ ಹೊಸ ಅಪ್ಡರ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ಬೇಗನೆ ತಲುಪ್ತದೆ ಬನ್ಸಂದ್ರೆ ಈ ಒಂದು ಸಂಸ್ಥೆ ಹುದ್ದೆ ಬಗ್ಗೆ ಒಂದೊಂದ್ ತಿಳಿಸ್ಕೊಡ್ತವೆ ಮೊದಲಿಗೆ ತಿಳಿಸ್ ಕೊಟ್ಟಂತೆ ಮೂರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಸೂಚನೆ ಬಂದರತ್ತೆ ಮತ್ತೆ ಇದು ಸಂಪೂರ್ಣವಾಗಿ ನೀವೇನಾದ್ರೂ ಅರ್ಜಿ ಸಲ್ಲಿಸಿ ಆಯ್ಕೆ ಆದರೆ ನಮ್ಮ ಒಂದು ಬೆಂಗಳೂರಿನಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಇದೊಂದು ಅಭ್ಯರ್ಥಿಗೆ ಭರ್ಜರಿ ಗುಡ್ ನ್ಯೂಸ್ ಇದು ಏನಿದೆ ಅಲ್ಲ ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತ ಸಂಸ್ಥೆ ಇದೇ ಒಂದು ಸಂಸ್ಥೆಗೆ ನೀವು ಅರ್ಜಿ ಸಲ್ಲಿಸಿದ್ರೆ ತುಂಬಾ ಅಂದರೆ ತುಂಬಾ ಒಳ್ಳೆಯದು ಇದು ಖಾಯಂ ಹುದ್ದೆ ಆಗಿರತ್ತೆ ಇಷ್ಟೇ ವರ್ಷ ಅಷ್ಟೇ ವರ್ಷ ಅಂತ ಏನಿರೋದಲ್ಲ ನೀವು ಎಷ್ಟು ವರ್ಷ ಕೆಲಸ ಮಾಡ್ತಾರಲ್ಲ ಅಷ್ಟು ವರ್ಷ ತನಕ ಕೆಲಸ ಮಾಡಬಹುದು ಮತ್ತು ಇದಕ್ಕೆ ತುಂಬವಾದ ಮುಖ್ಯವಾದ ಕಂಡೀಷನ್ ಏನಂದ್ರೆ ಇಲ್ಲಿ ಏಜ್ ಲಿಮಿಟು ವಯಸ್ಸಿನ ಮಿತಿ ಕನಿಷ್ಠ ನಿಮಗೆ ಹದಿನೆಂಟು ವರ್ಷ ಆಗಿರಲೇಬೇಕು ಹದಿನೆಂಟು ವರ್ಷ ಮೇಲ್ಪಟ್ಟವರೇ ಅರ್ಜಾನ ಸಲ್ಲಿಸಬೇಕಾಗತ್ತೆ ಗರಿಷ್ಠ ವಯಸ್ಸು ಮೂವತ್ತೆಂಟು ವರ್ಷ ಮೂವತ್ತೆಂಟು ವರ್ಷನ ಒಳಗಿನವರೇ ಅರ್ಜಾನ ಸಲ್ಲಿಸಬೇಕು ಆದ್ರೆ ವಯಸ್ಸಿನ ನಿಮಿತಿ ಕೂಡ ನಿಮಗೆ ಸರಿಲಿಕ್ಕೆ ಇರೋದ್ರಿಂದ ಇಲ್ಲಿ ಓಬಿಸಿ ಅಭ್ಯರ್ಥಿ ನೀವೇನಾದ್ರೂ ಆಗಿದ್ರೆ ಮೂರು ವರ್ಷ ತನಕ ಸರಿಲಿಕ್ಕೆ ಕೊಟ್ಟಿದ್ದಾರೆ ಮತ್ತೆ ಎಸ್ ಸಿ ಮತ್ತು ಎಷ್ಟೇ ಅಭ್ಯರ್ಥಿ ಸಂಬಂಧಪಟ್ಟಂತೆ ಐದು ವರ್ಷ ತನಕ ಸಲ್ಲಿಕೆ ಇರತ್ತೆ ಒಂದು ಸಾರಿ ನಮ್ಮ ವಯಸ್ಸಿನ ನಿಮಿತ್ತ ಲೆಕ್ಕಾಚಾರ ಮಾಡಿಕೊಂಡು ಅರ್ಜಾನ ಸಲ್ಲಿಸೆ ತುಂಬಾ ಅಂದ್ರೆ ತುಂಬಾ ಒಳ್ಳೆಯದು ಶೈಕ್ಷಣಿಕ ಅರ್ಹತೆಗಳು ನೋಡ್ಸಂತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸ್ನಾತಕೋತ್ತರ ಪದವನ್ನ ಕಂಪ್ಲೀಟ್ ಮಾಡಿದವರು ಅರ್ಜಾನ ಸಲ್ಲಿಸಬಹುದು ಅದೇ ರೀತಿಯಾಗಿ ಇಲ್ಲಿ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿದವರು ಅರ್ಜಾನ ಸಲ್ಲಿಸಬೇಕಾಗತ್ತ ಅದು ಕೂಡ ಇಷ್ಟೇ ಪರ್ಸೆಂಟೇಜ್ ಆಗಿರ್ಬೇಕಂತ ಅನೌನ್ಸ್ ಮಾಡಿದ್ದಾರೆ ಮತ್ತೆ ನಮಗೆ ಅನುಭವದ ಮೇಲೆ ಇರೋದ್ರಿಂದ ಇಲ್ಲಿ ಆರು ವರ್ಷ ತನಕ ಅನುಭವದಂತಹ ವ್ಯಕ್ತಿಗಳು ಅರ್ಜಿಯನ್ನ ಸಲ್ಲಿಸಬೇಕು ಐವತ್ತು ಪರ್ಸೆಂಟೇಜ್ ತೆಕೊಂಡು ಪಾಸ್ ಆಗಿರಬೇಕು ಮತ್ತು ಆರು ವರ್ಷ ಈಗಾಲೇ ಯಾವುದೇ ಒಂದು ಸಂಸ್ಥೆಯಲ್ಲಿ ಸರ್ಕಾರದ ಸಂಸ್ಥೆ ಆಗಬಹುದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾವುದೇ ಒಂದು ಇಲಾಖೆ ಆರು ವರ್ಷ ತನಕ ಸೇವೆಯನ್ನ ಸಲ್ಲಿಸಿರಬೇಕಾಗತ್ತೆ ಅನುಭವ ಇರಬೇಕಾಗತ್ತೆ ಅಂತ ಒಂದು ವ್ಯಕ್ತಿಗಳು ಅರ್ಜಿಯನ್ನ ಸಲ್ಲಿಸಬೇಕು ಇದು ಡೈರೆಕ್ಟ್ ಆಗಿ ಇಮೇಲ್ ಮೂಲಕ ಆಗಿ ಇಮೇಲ್ ಐ ಡಿ ಮೂಲಕ ಡಾಕ್ಯುಮೆಂಟ್ಸ್ ಅನ್ನ ಕಳಿಸೋದ್ರಿಂದ ಈ ಒಂದು ಡಿಸ್ಪ್ಲೇ ಮೇಲೆ ಇಮೇಲ್ ಅಲ್ಲಿ ಕಾಣಿಸ್ತಲ್ಲ ಇದೇ ಒಂದು ಇಮೇಲ್ ಐ ಡಿ ಮುಖಾಂತರ ಡಾಕ್ಯುಮೆಂಟ್ಸ್ ಅನ್ನ ಸಬ್ಮಿಟ್ ಮಾಡಬೇಕಾಗತ್ತ ಈ ಒಂದು ದಿನಾಂಕ ತನಕ ನಿಮಗೆ ಅವಕಾಶ ಕೊಟ್ಟಿದ್ದಾರೆ ಹದಿನೈದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಇರತ ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸ ತುಂಬಾ ಜನ ಕೇಳಬಹುದು ಯಾವ ಒಂದು ಪೋಸ್ಟಿಗೆ ಅರ್ಜಾನ ಕರೆದಿದ್ದಾರೆ ಅಂತ ನೋಡಿ ಅಂತ ಇಲ್ಲಿ ತಾಂತ್ರಿಕ ಬೆಂಬಲ ಪೋಸ್ಟ್ ಗೆ ಖಾಲಿ ರಾತ ಇದೊಂದು ಪೋಸ್ಟಿಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕು ತಾಂತ್ರಿಕ ಬೆಂಬಲ ಪೋಸ್ಟ್ ಅಂತ ಇದು ಅಧಿಕಾರಿ ಪೋಸ್ಟ್ ಆಗಿರತ ಈ ಒಂದು ಅಧಿಕಾರಿ ಪೋಸ್ಟ್ ಗೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲ ಮೊದಲಿಗೆ ತಿಳಿಸಿಕೊಟ್ಟಂತೆ ಮೊದಲಿಗೆ ನಿಮಗೆ ಆನ್ಲೈನ್ ಮುಖಾಂತರ ಸಂದರ್ಶನ ಇರತ್ತೆ ಅಷ್ಟಾದ್ರೆ ಮುಗಿಯುತ್ತಾಕ್ಯುಮೆಂಟ್ ಮಾಡ್ಕೊಂಡು ಆಯ್ಕೆಯನ್ನು ಮಾಡ್ತಾರೆ ಮತ್ತು ಕಂಪಲ್ಸರಿ ಕಂಡೀಷನ್ ಇರತ್ತೆ ಆರು ವರ್ಷದ ತನಕ ಅನುಭವ ಹೊಂದಿರಬೇಕಾಗತ್ತ ಸ್ನಾತಕೋತರ ಪದವಿ ಪಾಸ್ ಆಗಿರಬೇಕು ಮತ್ತು ಆರು ವರ್ಷ ತನಕ ಅನುಭವ ಹೊಂದಿದವರು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೇವೆ ಇನ್ನು ಕೊನೆಯ ಕಂಡೀಷನ್ ಪ್ರಮುಖ ದಿನಾಂಕಗಳು ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕ ಅರ್ಜಿಗಳು ಪ್ರಾರಂಭ ಆಗಿದೆ ಮತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಹದಿನೈದು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ತನಕ ಅವಕಾಶ ಇರುತ್ತೆ ಸ್ವಲ್ಪ ಬೇಗ ಅರ್ಜಿ ಸಲ್ಲಿಸಿ ಕೊನೆಯ ದಿನಾಂಕ ಮೇಲೆ ತುಂಬಾ ಜನ ವಿಡಿಯೋ ನೋಡಿರ್ತಾರ ಸರ್ ಡೇಟ್ ಅಂತ ಅನ್ಕೋತಾರ ಆದಷ್ಟು ಅರ್ಜಿ ಸಲ್ಲಿಸೋರು ಅರ್ಹತೆ ನೋಡ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸಿ ಅರ್ಜಿ ಸಲ್ಲಿಸದೆ ಅಂತ ಹೇಳಿದ ಅಂತ ಹೇಳಿ ಯಾರು ಕೂಡ ಅರ್ಜಿ ಸಲ್ಲಿಸ್ಕೋಬೇಡಿ ಅದನ್ನ ಆದಷ್ಟು ಕಂಡೀಷನ್ ನೋಡ್ಕೊಳ್ಳಿ ಏನೇನು ಕಂಡೀಷನ್ ಇದಾವೆ ಏನು ಎಂತ ಅಂತ ಅದನ್ನ ನೋಡ್ಕೊಂಡು ನೀವು ಅರ್ಜಿಯನ್ನ ಸಲ್ಲಿಸೆ ಇಲ್ಲಿ ಮೊದಲಿಗೆ ನೀವು ಅರ್ಹತೆ ಇದೀರಾ ಅಂತ ಚೆಕ್ ಮಾಡ್ಕೊಳ್ಳಿ ಆಮೇಲೆ ನೀವು ಅರ್ಜಿ ಸಲ್ಲಿಸಬೇಕು ಇಲ್ಲಾಂದ್ರೆ ಅರ್ಧ ತಕ ಕೆಲವು ಜನ ಅರ್ಧ ತಕ ವಿಡಿಯೋ ನೋಡ್ತಾರಾ ಆಮೇಲೆ ಇದು ಹುದ್ಯಾನ ಕರೆದಿದಾರ ಅಂತ ಹೇಳಿ ಆಗ ನೀವು ಅರ್ಜಿ ಸಲ್ಲಿಸಿದಾರ